ಕೂಗಳತೆ ಸಂದೇಹವಿಲ್ಲವೋ ಸಾಧು ಸಜ್ಜನರಿಗೆ ಸಂದೇಹವಿಲ್ಲವೋ ಸಾಧು ಸಜ್ಜನರಿಗೆ ಒಂದೇ ಕೂಗಳತೆ ವೈಕುಂಠ ಒಂದೇ ಕೂಗಳತೆ ಸಿಯಲಿಯಾನೆ ಪೊರೆ ಎಂದು ಕರೆಯಲು ತ್ವರಿತದಿ ಬಂದು ಕಾಯ್ದ ಸರಸಿಯಲಿಯಾನೆ ಪೊರೆ ಎಂದು ಕರೆಯಲು ತ್ವರಿತದಿ ಬಂದು ಕಾಯ್ದ ನರಹರಿ ಕೃಷ್ಣ ಸಲಹೆಂದು ಚೀರಲು ನರಹರಿ ಕೃಷ್ಣ ಸಲಹೆಂದು ಚೀರಲು ನರಹರಿ ಕೃಷ್ಣ ಸಲಹೆಂದು ಚೀರಲು ತರಳ ಪ್ರಹ್ಲಾದಗೆ ಕಂಬದಿಂದಲೇ ಬಂದ ಒಂದೇ ಕೂಗಳತೆ ವೈಕುಂಠ ಒಂದೇ ಕೂಗಳತೆ ಅಂಬರೀಷದ್ವಾದಶಿ ವ್ರತ ಮಾಡಲು ದೊಂಬಿ ಮಾಡಿದ ದೂರ್ವಾಸ ಮುನಿ ಅಂಬರೀಷದ್ವಾದಶಿ ವ್ರತ ಮಾಡಲು ದೊಂಬಿ ಮಾಡಿದ ದೂರ್ವಾಸ ಮುನಿ ಕುಂಬಿಣಿಪತಿ ಕೃಷ್ಣ ಕಾಯೆಂದು ಮೊರೆ ಇಡೆ ಕುಂಬಿಣಿಪತಿ ಕೃಷ್ಣ ಕಾಯೆಂದು ಮೊರೆ ಇಡೆ ಕುಂಬಿಣಿಪತಿ ಕೃಷ್ಣ ಕಾಯೆಂದು ಮೊರೆ ಇಡೆ ಬೆಂಬತಿ ಚಕ್ರದಿ ಮುನಿ ಶಾಪವ ಕಳೆದ ಒಂದೇ ಕೂಗಳತೆ ವೈಕುಂಠ ಒಂದೇ ಕೂಗಳತೆ ಪತ್ತ ಕಳೆಯನೆ ಕೃಪೆಯಿಂದ ಅಕ್ಷಯವಿತ್ತ ತಾನು ದೃಪದ ರಾಯನ ಪುತ್ರಿಯ ಪತ್ತ ಕಳೆಯನೆ ಕೃಪೆಯಿಂದ ಅಕ್ಷಯವಿತ್ತ ತಾನು ಕಪಟ ನಾಟಕ ಕೃಷ್ಣ ಪುರಂದರ ವಿಠಲನ ಕೃಷ್ಣ 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 ಕಪಟ ನಾಟಕ ಕೃಷ್ಣ ಪುರಂದರ ವಿಠಲನ ಕಪಟ ನಾಟಕ ಕೃಷ್ಣ ಪುರಂದರ ವಿಠಲನ ಕಪಟ ನಾಟಕ ಕೃಷ್ಣ ಪುರಂದರ ವಿಠಲನ ಗುಪಿತ ದಿನನೆವರ ಹೃದಯವೇ ವೈಕುಂಠ ಒಂದೇ ಕೂಗಳತೆ ವೈಕುಂಠ ಒಂದೇ ಕೂಗಳತೆ ಸಂದೇಹವಿಲ್ಲವೋ ಸಾಧು ಸಜ್ಜನರಿಗೆ ಸಂದೇಹವಿಲ್ಲವೋ ಸಾಧು ಸಜ್ಜನರಿಗೆ ಒಂದೇ ಕೂಗಳತೆ ವೈಕುಂಠ ಒಂದೇ ಕೂಗಳತೆ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ್ ಕಲ್ಯಾಣ ಓವಿಧತ್ತಂ ಕರಟಮದಧುನಿ ಲೋಲ ಕಲ್ಲೋಲ ಮಾಲಾ ಖೇಲಲ್ಲೋ ಲಂಬ ಕೋಲಾಹಲ ಮುಖರಿತ ದಿಕ್ ಚಕ್ರವಾಲಾಂತರಾಲಂ ರತ್ನಂ ವೇ ತಂಡರತ್ನಂ ಸತತ ಪರಿಚರತ್ ಕರ್ಣತಾಳ ಪ್ರರೋಹತ ವಾತಾಂಕೋ ರಾಜೇರ್ಷಾಧರವಿರುತ ಫಣ ಶೃಂಗಭೂಷಾ ಭುಜಂಗಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ
ಆತ್ಮೀಯರೇ, ನಾವು ಇವತ್ತಿನ ದಿವಸ ಉಡುಪಿ ಜಿಲ್ಲೆಯ ಉಡುಪಿ ತಾಲೂಕಿನಲ್ಲಿದ್ದೇವೆ. ವಿಶೇಷವಾಗಿರತಕ್ಕಂತಹ ವೆಂಕಟೇಶ್ವರನ ಸನ್ನಿಧಾನ, ಶ್ರೀನಿವಾಸನ ಸನ್ನಿಧಾನ, ಪುರಾತನವಾಗಿರತಕ್ಕಂತಹ ದೇವಸ್ಥಾನ. ಸಾಧಾರಣವಾಗಿ 8ನೇ ಶತಮಾನದ ಸಂದರ್ಭದಲ್ಲಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಈ ಭಾಗವನ್ನು ಅಗೆದಾಗ ಸಿಕ್ಕಿರತಕ್ಕಂತಹ ವಿಶೇಷವಾದಂತಹ ಒಂದು ತಾಮ್ರ ಫಲಕ ಈಗಲೂ ಸಹಿತವಾಗಿ ನೋಡಲಿಕ್ಕೆ ಲಭ್ಯವಿರತಕ್ಕಂಥದ್ದು. ಎಷ್ಟು ವರ್ಷದ ಹಿಂದಿನದ್ದು ಹೇಳುವಂತಹದ್ದು ಗೊತ್ತಿಲ್ಲ. 8ನೇ ಶತಮಾನದಲ್ಲಿ ಒಂದು ಸಾರಿ ಜೀರ್ಣೋದ್ಧಾರ ಆಗಿದೆ. ಆದರೆ ಇತ್ತೀಚೆಗೆ ವಿಶೇಷವಾಗಿ ದೇವಸ್ಥಾನವನ್ನ ಕೇರಳೀಯ ಮಾದರಿಯಲ್ಲಿ ಅದ್ಭುತವಾದಂತಹ ರಚನೆಯಲ್ಲಿ ಕಲ್ಲಿನಿಂದ ವಿಶೇಷವಾಗಿ ರಚಿಸಿರತಕ್ಕಂತಹ ವೈಶಿಷ್ಟ್ಯವನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಇದೆಲ್ಲ ಶೈಲಿಯನ್ನು ನೋಡುವಾಗ ದೇವರ ನಾಡಿನಲ್ಲಿ ಅರ್ಥಾತ್ ಕೇರಳದಲ್ಲಿ ಇರತಕ್ಕಂತಹ ದೇವ ಮಂದಿರಗಳು ಹೇಗಿದೆಯೋ ಅದೇ ರೀತಿಯ ಶೈಲಿ. ಎದುರು ಭಾಗದಲ್ಲಿ ತೀರ್ಥಮಂಟಪ, ಆಚೆ ಭಾಗದಲ್ಲಿ ನೋಡುವಾಗ ಘಂಟಾಮಂಟಪ, ಒಳಭಾಗದಲ್ಲಿ ಗರ್ಭಗುಡಿಯಲ್ಲಿ ಅರ್ಚಕರ ವಿನಃ ಬೇರೆಯವರ ಪ್ರವೇಶ ಇಲ್ಲ. ಶುದ್ಧ ಮಡಿವಂತಿಕೆಯಿಂದ ಪೂಜೆ ಮಾಡುವಂತಹ ಒಂದು ವಿಶೇಷವಾದಂತಹ ಪದ್ಧತಿಯಲ್ಲಿ ಇರುವಂತಹ ಶ್ರೀನಿವಾಸನ ಸನ್ನಿಧಾನ, ಮಹಾಗಣಪತಿಯ ಸನ್ನಿಧಾನ, ಶಿವನ ಸನ್ನಿಧಾನ, ಆಂಜನೇಯನ ಸನ್ನಿಧಾನ, ಜೊತೆಯಲ್ಲಿ ವಿಶೇಷವಾಗಿ ಗಂಗಾ ಸನ್ನಿಧಿ, ಇದೆಲ್ಲವೂ ಇರತಕ್ಕಂಥದ್ದು. ನೋಡಿ, ಗರ್ಭಗುಡಿಯಲ್ಲಿ ಪ್ರಧಾನವಾದಂತಹ ದೇವತೆಯೇ ಶ್ರೀನಿವಾಸ. ಶ್ರೀನಿವಾಸನನ್ನ ಇವತ್ತಿನ ದಿವಸ ನಾವು ದರ್ಶನವನ್ನು ಮಾಡ್ತಾ ಇದ್ದೇವೆ. ಏಕಾದಶಿ ತಿಥಿ, ಏಕಾದಶಿಯನ್ನು ಶ್ರೀನಿವಾಸನ ದರ್ಶನವನ್ನು ಮಾಡುವುದರಿಂದ, ವೆಂಕಟೇಶ್ವರನ ದರ್ಶನವನ್ನು ಮಾಡುವುದರಿಂದ, ಮಹಾವಿಷ್ಣುವಿನ ದರ್ಶನವನ್ನು ಮಾಡುವುದರಿಂದ ಸ್ವರ್ಗ ಪ್ರಾಪ್ತಿ ಹೇಳುವಂತಹದ್ದಿದೆ. ಅದಕ್ಕೆ ಸಾಕಷ್ಟು ಪುರಾಣ ಕಥೆಗಳೂ ಸಹಿತವಾಗಿ ಇದೆ. ತಾವೆಲ್ಲರೂ ಸಹಿತವಾಗಿ ಸಾಕಷ್ಟು ಸಾರಿ ಏಕಾದಶಿಯ ಮಹಾತ್ಮೆಯಲ್ಲಿ ಕೇಳಿದ್ದೀರಿ. ಇಂದಿನ ದಿವಸ ಅದ್ಭುತವಾಗಿರತಕ್ಕಂತಹ ವೆಂಕಟೇಶ್ವರನ ಸನ್ನಿಧಾನದಲ್ಲಿದ್ದೀರಿ, ನೀವು ದರ್ಶನವನ್ನು ಮಾಡಿಕೊಳ್ತಾ ಇದ್ದೀರಿ. ಮೂರ್ತಿ ಚಿಕ್ಕದಾಗಿದ್ದರೂ ಸಹಿತವಾಗಿ ಕೀರ್ತಿ ದೊಡ್ಡದಾಗಿರತಕ್ಕಂತಹದ್ದು. ಅವನ ವೈಭವ, ಅವನ ಅಲ್ಲಿರತಕ್ಕಂತಹ ವಿಶೇಷವಾದಂತಹ ಸ್ಥಾನಮಾನಗಳು, ಅಲ್ಲಿರತಕ್ಕಂತಹ ದೇವಾನುದೇವತೆಗಳು, ಇದನ್ನೆಲ್ಲವನ್ನು ನೋಡುವಾಗ ಕಲೌ ವೆಂಕಟನಾಯಕ ಹೇಳುವಂತಹ ನಾಮಧೇಯ ಸಾರ್ಥಕ್ಯವಾಗಿ ಕಾಣಿಸ್ತದೆ. ಕಲಿಯುಗದಲ್ಲಿ ಎರಡು ದೇವತೆಗಳು ಪ್ರಧಾನವಾಗಿ ನಾವು ಪೂಜೆ ಮಾಡಿದಾಗ ತತ್ಕ್ಷಣದಲ್ಲಿ ಫಲವನ್ನು ಕೊಡ್ತಾವಂತೆ. ಕಲೌ ದುರ್ಗಿ ವಿನಾಯಕವು ಹೇಳುವಂತಹ ಆಧಾರವನ್ನು ಕೊಟ್ಟಿದ್ದಾರೆ. ಗಣಪತಿಯನ್ನು ಮತ್ತು ದುರ್ಗಾ ದೇವತೆಯನ್ನು ಪೂಜೆ ಮಾಡಬೇಕು. ಗಣಪತಿಯನ್ನು ಪೂಜೆ ಮಾಡುವುದರಿಂದ ವಿಘ್ನಾಂಧಕಾರಗಳು ಎಷ್ಟೇ ಇದ್ದರೂ ಸಹಿತವಾಗಿ ಅದೆಲ್ಲವೂ ದೂರವಾಗ್ತದೆ. ದುರಿತಗಳನ್ನು ದೂರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ದುರ್ಗಾದೇವಿ. ಆದರೆ ಕಲಿಯುಗದಲ್ಲಿ ಶೀಘ್ರವಾಗಿ ಫಲವನ್ನು ಕೊಡತಕ್ಕಂತಹ ಲಕ್ಷ್ಮೀ ಸಾನ್ನಿಧ್ಯವನ್ನೇ ತನ್ನ ಎದೆಯ ಭಾಗದಲ್ಲಿ ಹೃದಯ ಭಾಗದಲ್ಲಿ ಇಟ್ಟುಕೊಂಡಿರತಕ್ಕಂತಹ ಶ್ರೀನಿವಾಸನ ದರ್ಶನವನ್ನು ಮಾಡುವುದರಿಂದ ಶೀಘ್ರವಾಗಿ ಧನಪ್ರಾಪ್ತಿ, ಶೀಘ್ರವಾಗಿ ಮುಕ್ತಿ ಪ್ರಾಪ್ತಿ. ಮೋಕ್ಷವನ್ನು ಕೊಡುವವನು ಅವನು, ನಿರ್ಣಯ ಮಾಡುವವನು ಅವನು, ಆದರೆ ಮುಕ್ತಿಯನ್ನು ಕೊಡತಕ್ಕಂಥವನು ಅವನೇ. ಅವನಲ್ಲಿ ನಾವು ಬೇಡುವಾಗ ಮೋಕ್ಷವನ್ನು ಕೊಡುವಂತ ಬೇಡುವ ಹಾಗಿಲ್ಲ. ಕಾರಣ 84 ಲಕ್ಷ ಜನ್ಮಗಳವರೆಗೆ ನಮಗೆ ಜನ್ಮ ಇದೆ. ಆದ್ದರಿಂದ ಮುಕ್ತಿಯನ್ನು ಕೊಡು ತಂದೆ ಅಂತ ಬೇಡಬಹುದು. ಆ ಮುಕ್ತಿಯನ್ನು ದಯಪಾಲಿಸುವಂತಹ ವಿಶೇಷವಾದಂತಹ ಶಕ್ತಿ ಇರತಕ್ಕಂತಹದ್ದು ವೆಂಕಟನಾಯಕನಲ್ಲಿ. ಅರ್ಥಾತ್ ಸಪ್ತಾದ್ರಿಗಳಿಂದ ಆವೃತವಾಗಿರತಕ್ಕಂತಹ ವಿಶೇಷವಾದಂತಹ ತಿರುಪತಿಯ ತಿಮ್ಮಪ್ಪನೇ ವೆಂಕಟನಾಯಕ. ಆ ವೆಂಕಟ ಹೇಳುವಂತಹ ಶಬ್ದಕ್ಕೆ ವಿಶೇಷವಾದಂತಹ ಕಷ್ಟವನ್ನು ದೂರ ಮಾಡುವವನು ಹೇಳುವಂತಹ ಅರ್ಥ ಇರತಕ್ಕಂತಹದ್ದು. ಜೊತೆಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುವಾಗ ಏಕೋ ದೇವ ಕೇಶವೋವ ಶಿವೋವ ಹೇಳುವಂತಹ ಆಧಾರವನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡ್ತೇವೆ. ಒಬ್ಬವನೇ ದೇವರು, ಕೇಶವನಾಗಿರಲಿ ಅಥವಾ ಶಿವನಾಗಿರಲಿ, ಆ ಎರಡೂ ಸಾನ್ನಿಧ್ಯ ಇರತಕ್ಕಂಥದ್ದು ಈ ಸನ್ನಿಧಾನದಲ್ಲಿ. ಆದರೆ ಆ ದೇವರ ಸಾನ್ನಿಧ್ಯಕ್ಕೆ ವಿಶೇಷವಾಗಿ ಬಂದಾಗ ನಾವು ವಿಘ್ನಗಳ ನಿವಾರಣೆಗೋಸ್ಕರವಾಗಿ ಗಣಪತಿಯನ್ನು ಆರಾಧನೆ ಮಾಡಬೇಕು.
ಆದಿಪೂಜ್ಯೋ ಗಣಾಧಿಪಃ. ಆದಿಯಲ್ಲಿ ಪೂಜೆಯನ್ನು ತೆಗೆದುಕೊಳ್ಳುವಂತಹ ವಿಘ್ನ ನಿವಾರಕನಾಗಿರ್ತಕ್ಕಂತಹ ವಿಘ್ನ ಧ್ವಂಸಕನಾಗಿರ್ತಕ್ಕಂತಹ ಮಹಾಗಣಪತಿಯ ಪ್ರಾರ್ಥನೆಯನ್ನು ಮಾಡಿದಾಗ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ವಿಘ್ನಗಳಿದ್ದರೂ ಸಹಿತವಾಗಿ ಅದೆಲ್ಲವನ್ನು ದೂರ ಮಾಡುವಂತಹ ಶಕ್ತಿ ಇರತಕ್ಕಂತಹದ್ದು ಚಾಮರ ಕರ್ಣ ವಿಲಂಬಿತ ಸೂತ್ರ. ಚಾಮರ ಕರ್ಣದಿಂದ ಅದನ್ನೆಲ್ಲವನ್ನು ದೂರ ಮಾಡ್ತಾನಂತೆ. ಅರ್ಥಾತ್ ಗಣಪತಿಯ ಅನುಗ್ರಹವಾಯಿತು, ಹಾಗೆ ನಮಗೆ ಬೇಕಾಗಿರತಕ್ಕಂತಹದ್ದು ಶಿವನ ಅನುಗ್ರಹ. ಕೈವಲ್ಯ ಪ್ರಾಪ್ತಿಗಾಗಿ ನಮ್ಮ ಜೀವನದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸಾರ್ಥಕ್ಯ ಇರಬೇಕು, ಧರ್ಮ ಸಂಗ್ರಹ ಇರಬೇಕು. ಹಾಗಿದ್ದಾಗ ಮಾತ್ರ ನಾವು ಮುಕ್ತಿಯನ್ನು ಬೇಡಲಿಕ್ಕೆ ಅರ್ಹರಾಗಿರ್ತೇವೆ.